ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕುಡಿಯುವ ನೀರಿನ ಸಮಸ್ಯೆಯಾದರೆ ಅಧಿಕಾರಿಗಳೇ ಹೊಣೆ, ನಾಡಗೌಡ. ಮೈತ್ರಿ ಸರ್ಕಾರ ಕೆಡವಲು ಸಾಧ್ಯವಿಲ್ಲ, ಸತೀಶ್ ಜಾರಕಿಹೊಳಿ. ಉತ್ತಮ ಆರೋಗ್ಯಕ್ಕೆ ಸಿರಿಧಾನ್ಯಗಳ ಸೇವನೆ ಅಗತ್ಯ, ಡಾಕ್ಟರ್ ಖಾದರ್. ಕುಂಬಾರ ಸಮಾಜ ಒಗ್ಗೂಡದಿದ್ದರೆ ಉಳಿಗಾಲವಿಲ್ಲ, ಲಿಂಗರಾಜ್. ವಾರ್ತೆಗಳ ವಿವರ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ನಿರ್ಲಕ್ಷ್ಯ ಮಾಡಿದರೆ ಅಧಿಕಾರಿಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಅವರು ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಿಕೊಳ್ಳಬೇಕು. ಯಾವುದಾದರೂ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೆರೆ ಇಲ್ಲದಿದ್ದರೆ ಅಗತ್ಯ ಬೋರ್ವೆಲ್ಗಳನ್ನು ಕೊರೆಯಿಸಲಾಗುವುದು. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾದರೆ 2 ದಿನಗಳಲ್ಲಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಕುಡಿಯುವ ನೀರಿಗಾಗಿ ಹಣಕಾಸಿನ ಕೊರತೆ ಇಲ್ಲ. ತಹಸೀಲ್ದಾರರ ಖಾತೆಗೆ ಸರ್ಕಾರ ಹಣ ಸಂದಾಯ ಮಾಡಿದೆ. ಕುಡಿಯುವ ನೀರಿನ ಯಾವುದೇ ಖರ್ಚುಗಳು ಬಂದರೂ ವಾರದೊಳಗೆ ತಹಸೀಲ್ದಾರರಿಗೆ ಬಿಲ್ ಸಬ್ಮಿಟ್ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ವೇತನದಲ್ಲಿ ಕಟಾವು ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕುಡಿಯುವ ನೀರಿನ ಸಮಸ್ಯೆಗಳು ಎದುರಾದರೂ ಕೂಡಲೇ ತಮ್ಮ ಗಮನಕ್ಕೆ ತರಬೇಕು. ಕಾಲುವೆಯಲ್ಲಿ ನೀರು ಇರುವುದರಿಂದ ಖಾಲಿ ಇರುವ ಕೆರೆಗಳನ್ನು ಸಹಿತ ತುಂಬಿಕೊಳ್ಳಬೇಕು. ಬೇಸಿಗೆಯಲ್ಲಿ ಪಂಪ್ ಮಾಡದೆ ನೇರವಾಗಿ ಕೆರೆಯಿಂದಲೇ ಜನ ನೀರು ತೆಗೆದುಕೊಂಡು ಹೋಗುವಂತೆ ಮಾಡಬೇಕು. ಆರ್ಒ ಪ್ಲಾಂಟ್ಗಳಿಗೆ ಕೆರೆಗಳ ನೀರು ಬಳಸಬಾರದು ಎಂದು ಸೂಚಿಸಿದರು. ಯಾವುದೇ ಕೆರೆಗಳನ್ನ ಅವರು ಟೈಮ್ ಕೊಟ್ಟದನ್ನ ಹೋಗಿ ನೀವು ಪಿಡಿಒಗಳಿಲ್ಲ ಅಂದ್ರೆ ಅದರ ಜವಾಬ್ದಾರಿ ನೀವೇ ಆಗ್ತೀರಿ, ನೀವೇ ಅದರ ಜವಾಬ್ದಾರಿ ಆಗ್ತೀರಿ. ಅರ್ಥ ಇಲ್ಲ, ತುಂಬಿಲ್ಲ ಮತ್ತೆಲ್ಲ ಬರ್ತೀವಿ, ಖಾಲಿ ಆಗೈತ್ರಿ, ತುಂಬಲಿಲ್ರಿ, ಅವ್ರು ಬರಲಿಲ್ರಿ, ಕಥೆಗಳನ್ನ ಹೇಳಂಗಿಲ್ಲ. ಅವರು ನೀರು ಕೊಡೋ ಜವಾಬ್ದಾರಿ ಅವ್ರದ್ದು. ನೀರು ಕೊಡಲಿಲ್ಲ ಅಂದ್ರೆ ನೇರವಾಗಿ ನನಗೆ ಮಾತಾಡ, ಮಾತಾಡೋದು ಬೇಕಾಗಿಲ್ಲ. ನೇರವಾಗಿ ನನಗೆ ನೋಡಿದ್ರೆ ಅವ್ರು ನೀರು ಕೊಡಬೇಕ, ನನ್ಗೆ ಕೆರೆ ತುಂಬಿಲ್ಲ ಅನ್ನೋದು ಹೇಳಬೇಕು. ನೀವು ಕೆರೆಗಳನ್ನ ಎಲ್ಲವನ್ನ 18ನೇ ತಾರೀಕು ಅಂದ್ರೆ 16, 19ನೇ ತಾರೀಕು ಒಳಗೆ ಎಲ್ಲ ತುಂಬಿಕೊಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಆಮೇಲೆ ನೀವು ಸಿಗೋದಿಲ್ಲ, ನೀವು ತುಂಬಿಲ್ಲ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಯಾವ ಪಂಚಾಯತಿಗಳಲ್ಲಿ ಇನ್ನು ಕೆರೆ ತುಂಬಿದ್ದಾವೆ ಅವ್ರು ಎತ್ತಿದ್ರು ಹೇಳಿದ್ರು. ಸಿಗಲಿಲ್ಲ, ಟ್ಯಾಂಕರ್ ಹಚ್ಚಿ ನೀರು ಕೊಡ್ಬೇಕು. ಯಾರ ಅರ್ಜಿ ಬರ್ತೈತೆ 2 ದಿನದೊಳಗಾಗಿ ನೀವು ಹೈಯರ್ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಟ್ಯಾಂಕರ್ ಹಚ್ಚಿರ ಕೊಡ್ಬೇಕು. ಟ್ಯಾಂಕರ್ ಹಚ್ಚಿ ಕೊಟ್ಟದ್ದನ್ನ ಇವರಿಗೆ ಪರ್ಮಿಷನ್ ತಗೋಬೇಕು. ಇವ್ರ ಹತ್ರ ಪರ್ಮಿಷನ್ ತಗೊಂಡು ಟ್ಯಾಂಕರ್ ಹಚ್ಚಿ ಕೊಡ್ಬೇಕು. 7 ದಿನದೊಳಗಾಗಿ ನೀವು ಬಿಲ್ಲನ್ನ ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡ್ಬೇಕು. ಪಿಡಿಒ ಮತ್ತು ಇಒ ನಿಮ್ಮ ಪಿಡಿಒಗಳು ಸ್ವಲ್ಪ ನಾನು ಇಲ್ಲಿ ಮಾತಾಡುವಾಗ ಇಂದ ನೀವು ಹಳ್ಳಿ ಹೊಡಿಬೇಡ್ರಿ, ಪಿಡಿಒಗಳು ಕೇಳಿಸ್ಕೊಳ್ರಿ. ಎಲ್ಲೇ ಯಾವುದೇ ಊರಾಗ ನೀರಿನ ತೊಂದರೆ ಆದ್ರೆ ನೀರೇ ಇಲ್ಲ ಅನ್ನೋದ್ ಬಂದ್ರೆ ಅಲ್ಲಿ ಯಾವ್ದಾದ್ರು ಪ್ರೈವೇಟ್ ಕೆರೆ ಇದ್ರೆ ಕೆರೆ ತಗೊಳ್ರಿ, ಇಲ್ಲ ಬೋರ್ಗಳಿದ್ರೆ ಬೋರ್ ಕುಡಿಯ ಕೊಡ್ತಾವ ಅಂದ್ರೆ ಬೋರ್ ಹೈಯರ್ ಮಾಡ್ರಿ. ನೀವು ಇಒಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮತ್ತು ಇಒಗಂತು ತಹಸೀಲ್ದಾರ ಹತ್ರ ಪರ್ಮಿಷನ್ ತಗೊಂಡು ಅವ್ರಿಗೆ ಏನ್ ರೇಟ್ ಮಾಡಿದೀರಿ, ಫಿಕ್ಸ್ ಮಾಡಿದೀರಿ ಅನ್ನೋದು ಅವ್ರು ತಿಳಿಸ್ಬೇಕು. ಅವರು ಪೇಮೆಂಟ್ ಮಾಡ್ತಾರೆ. ಒಂದು ವೇಳೆ ನಿಮ್ಗೆ ಅಲ್ಲಿ ಏನು ಏನೇ ಇಲ್ಲಪ್ಪ,
ಕೊಡಬೇಕು ಅನ್ನೋದಾದ್ರೆ ವಿದಿನ್ ಟೂ ಡೇಸ್ ಎರಡು ದಿನದ ಒಳಗಾಗಿ ಟ್ಯಾಂಕರ್ ಹಚ್ಚಬೇಕು. ಅದನ್ನ ನೀವು ತಹಸೀಲ್ದಾರಿಗೆ ಪರ್ಮಿಷನ್ ತಗೊಂಡು ಟ್ಯಾಂಕರ್ ಹಚ್ಚಬೇಕು. ನೀವು ಟ್ಯಾಂಕರ್ ಹಚ್ಚಾಕ ಪರ್ಮಿಷನ್ ತಗೊಂಡು ಟ್ಯಾಂಕರ್ ಇಂದ ನೀರು ಸಪ್ಲೈ ಮಾಡಬೇಕು ವಿದಿನ್ 7 ಡೇಸ್. 7 ದಿನಕ್ಕೊಂದು ಸಾರಿ ನೀವು ಬಿಲ್ ಸಬ್ಮಿಟ್ ಮಾಡಬೇಕು ತಹಸೀಲ್ದಾರಿ. ನೀವು ಬಿಲ್ ಸಬ್ಮಿಟ್ ಮಾಡಿದ್ರೆ 7 ದಿನದೊಳಗಾಗಿ ಅವ್ರು ಪೇಮೆಂಟ್ ಮಾಡಬೇಕು ತಹಸೀಲ್ದಾರ್. ನೀವು ಪೇಮೆಂಟ್ ಮಾಡಬೇಕು. ನೀವು ಏನಾದರೂ ಬಿಲ್ ಸಬ್ಮಿಟ್ ಮಾಡಿಲ್ಲ ಪೇಮೆಂಟ್ ಆಗಲಿಲ್ಲ ಅಂದರೆ ನಿಮ್ಮ ಸ್ಯಾಲರಿ ಕಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ಕೆಳಗಿಲ್ಲ ಪಿಡಿಯೋಗಳಿಗೆ ಮೈ ಕೇಳ್ತಿದ್ದಲ್ಲ ವಿದಿನ್ 7 ಡೇಸ್ ನೀವೇನಾದರೂ ಬಿಲ್ ಕೊಡಲಿಲ್ಲ ಅದು ಪೇಮೆಂಟ್ ಆಗಲಿಲ್ಲ ಅಂದರೆ ನೀವೇ ಜವಾಬ್ದಾರ ಅಧ್ಯಕ್ಷ ಹೇಳ್ಕೊಡ್ತೀವಿ. ನೀವೇ ಜವಾಬ್ದಾರ. ಯಾವ ಊರಲ್ಲಿಯೂ ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ. ಎಲ್ಲಿ ನೀರಿಲ್ಲ ಅಲ್ಲಿ ಚಾಲು ಮಾಡಬಹುದು. ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ಎಲ್ಲ ಕಡೆ ಕೆರೆಗಳಿದ್ದಾವೆ, ಕೆರೆ ತುಂಬಿ ಅಂತೇಳಿ ಟ್ರಾನ್ಸ್ಪೋರ್ಟೇಷನ್ ಬರೋದಿಲ್ಲ. ಎಲ್ಲಾದರೂ ಒಂದು ಕಡೆ ಇದ್ದವಾದರೆ ಹೈಯರ್ ಮಾಡ್ತಿರಲ್ಲ, ಮಾಡ್ಕೊಳ್ಳಿ, ಮಾಡ್ಕೊಂಡು ಕುಡಿಯೋ ನೀರು. ಈಗ ಸದ್ಯಕ್ಕೆ ಹೈಯರ್ ಮಾಡಬೇಕಾದ ಪರಿಸ್ಥಿತಿ ಇದ್ರೆ ಮಾಡಬೇಕು. ನಿಮಗೆ ಸೋರ್ಸ್ ಐತೆ, ಅಲ್ಲ ಬಂದಾದಾಗ ನೀರು ಅಲ್ಲಿ ಹರಿಯಲು ನಿಂತಾಗ ನೀವು ಕೆನಾಲ್ ಬಂದಾದ ಮೇಲೆ ಹೈಯರ್ ಮಾಡ್ರಿ. ಈಗಲೇ ಹೈಯರ್ ಮಾಡೋದಲ್ಲ. ಕೆನಾಲ್ನೇ ನೀರು ಅದಾವ, ಹಳ್ಳದಾಗ ನೀರು ಅದಾವ, ನೀರು ಹಂಗೆ ಹರಿತಾವ್ರ ಮೂರು ಒಳಗ ಅವನ್ನ ಬಂದ್ ಮಾಡಬೇಕು. ಓವರ್ ಹೆಡ್ ಟ್ಯಾಂಕ್ ಇದ್ದಲ್ಲಿ ನೀವು ದಿವಸ ಒಂದು ತಾಸು ನೀರು ಕೊಡ್ರಿ. ಕೆರೆ ತುಂಬಿ ಅಲ್ಲ, ನೀವು ಆ ಮುಳ್ಳೂರು ಟ್ಯಾಂಕ್ ಇಂದ ಓವರ್ ಹೆಡ್ ಟ್ಯಾಂಕ್ ಇಂದ ಕುಡಿಯುವಾಗ ಕಂಟ್ರೋಲ್ ಮಾಡಿಬಿಡ್ಬೇಕು. ಕುಡಿಯಾಕೆ ಎಷ್ಟು ಬೇಕು ಕುಡಿತೀನಿ. ಎಮರ್ಜೆನ್ಸಿ ಇದ್ದರೆ ಅಲ್ಲಿ ಬೇಕು ಬಳಕೆಗೆ, ಅದಕ್ಕಾದ್ರೆ ಬೋರ್ಗಳು ಕೊಡ್ತೀನಿ. ಸಚಿವರ ಸಭೆಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಾಬು ರಾಥೋಡ್ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಸಹಾಯಕ ನಿರ್ದೇಶಕ ಪವನ್ ಕುಮಾರ್ ಪ್ರಭಾರಿ ವಹಿಸಿಕೊಂಡಿದ್ದರು. ಸಚಿವರಿಗೆ ಸಮರ್ಪಕ ಮಾಹಿತಿ ನೀಡಿದ್ದರಿಂದ ತರಾಟೆಗೆ ತೆಗೆದುಕೊಂಡರು. ಕುಡಿಯುವ ನೀರಿನ ವಿಷಯವಾಗಿ ಸಚಿವರು ಗಂಭೀರವಾಗಿ ಸಭೆ ನಡೆಸುತ್ತಿದ್ದರು. ಇದರ ಮಧ್ಯೆ ಅವರ ಆಪ್ತ ಸಹಾಯಕ ಪದೇ ಪದೇ ಫೋನ್ ತಂದು ಕೊಡುತ್ತಿದ್ದರು. ಇದರ ನಡುವೆಯೂ ಕರ್ತವ್ಯ ಮೆರೆದ ಸಚಿವರು ಸಭೆ ನಡೆಯುತ್ತಿದ್ದಾಗ ಯಾವುದೇ ಫೋನ್ ಕೊಡಬಾರದು ಎಂದು ಸಭೆಯಲ್ಲಿಯೇ ಚೀಮಾರಿ ಹಾಕಿದರು. ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷೆ ಕೆರೆ ಹನುಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ಈಶಪ್ಪ ದೇಸಾಯಿ, ತಹಸೀಲ್ದಾರ್ ಶಿವಾನಂದ ಸೇರಿದಂತೆ ತಾಲೂಕಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಉಪವಿಭಾಗ, ನೀರಾವರಿ, ಪಿಡಿಒಗಳು ಸಭೆಯಲ್ಲಿ ಹಾಜರಿದ್ದರು. ಸಹೋದರ ರಮೇಶ್ ಜಾರಕಿಹೊಳಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ, ಆತ ನಮ್ಮೊಂದಿಗೆ ಇದ್ದಾನೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ 5 ವರ್ಷ ಪೂರೈಸಲಿದೆ ಎಂದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಸಚಿವರಾದ ನಂತರ ಇದೇ ಮೊದಲ ಬಾರಿಗೆ ಸಿಂಧನೂರಿಗೆ ಆಗಮಿಸಿದ್ದ ಅವರು ಶಾಸಕ ಹಂಪನಗೌಡ ಬಾದರ್ಲಿ ನಿವಾಸದಲ್ಲಿ ಬ್ಲಾಕ್ ಕಾಂಗ್ರೆಸ್ನಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಮಾಧ್ಯಮಗಳು ಮೈತ್ರಿ ಸರ್ಕಾರದ ಬಗ್ಗೆ ವಿವಾದ ಸೃಷ್ಟಿಸುತ್ತಿವೆ, ಅದರಲ್ಲಿ ನಮ್ಮ ಪಾತ್ರವಿಲ್ಲ. ರಮೇಶ್ ಜಾರಕಿಹೊಳಿಯರನ್ನು ಸಂಪರ್ಕ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ಅವರ ಮುನಿಸು ಶಮನ ಮಾಡಿವೆ. ಯಾವುದೇ ಕಾರಣಕ್ಕೂ ಅವರು ಬಿಜೆಪಿಗೆ ಹೋಗುವುದಿಲ್ಲ, ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ತಮ್ಮ ನಡುವೆ ಯಾವುದೇ ವೈಮನಸ್ಸು ಇಲ್ಲ. ಬೆಳಗಾವಿ ರಾಷ್ಟ್ರದಲ್ಲಿಯೇ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದ್ದು ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದೇವೆ ಎಂದರು. ಸಂಪುಟ ಪುನರ್ರಚನೆ ಹಾಗೂ ನಿಗಮ ಮಂಡಳಿಗಳ ನೇಮಕದಲ್ಲಿ ರಾಯಚೂರು ಜಿಲ್ಲೆಗೆ ಅನ್ಯಾಯವಾಗಿದ್ದು ನಿಜ. ಇನ್ನು ಅನೇಕ ನಿಗಮ ಮಂಡಳಿಗಳು ಖಾಲಿ ಇದ್ದು ಈ ಭಾಗದ ಶಾಸಕರಿಗೆ, ಹಿರಿಯ ಕಾರ್ಯಕರ್ತರಿಗೆ ಮಣೆ ಹಾಕುವ ಮೂಲಕ ಸರಿಪಡಿಸುವ ಕೆಲಸ ಪಕ್ಷದ ಹಿರಿಯರು ಮಾಡಬೇಕಿದೆ ಎಂದರು. ಅರಣ್ಯ ಇಲಾಖೆಯನ್ನು ಮಾದರಿ ಇಲಾಖೆಯನ್ನಾಗಿ ಪರಿವರ್ತಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡಿವೆ. ಬಜೆಟ್ನಲ್ಲಿ 400 ಕೋಟಿ ಹಣ
ಮೀಸಲಿಡಲಾಗಿದೆ. ಜೊತೆಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಅನುದಾನ ಪಡೆದು ಕಾಮಗಾರಿ ಮಾಡಬಹುದಾಗಿದೆ. ರಾಯಚೂರು, ಗುಲ್ಬರ್ಗಾ, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಅರಣ್ಯೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುವುದು. ರಸ್ತೆ ಬದಿ ಗಿಡಗಳನ್ನು ಬೆಳೆಸುವ ನೆಪದಲ್ಲಿ ಅನುದಾನ ಪೋಲಾಗುತ್ತಿರುವುದು ತಮ್ಮ ಗಮನದಲ್ಲಿದ್ದು ಶೀಘ್ರವೇ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಇಲಾಖೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಆರು ತಿಂಗಳಿಂದ ಹೇಳ್ತಿದ್ದಾರೆ, ಗಡುವು ಕೊಡ್ತಾರೆ, ತಿಂಗಳು ಅಂತಾರೆ, ಹದಿನೈದು ದಿವಸ ಅಂತಾರೆ, 24 ದಿವಸ ಅಂತಾರೆ, ನಾಳೆ ಅಂತಾರೆ. ಏನಾದ್ರೂ ಸರ್ಕಾರ ಏನಾದಕ್ಕೆ ನಿಲ್ಲಾಗಿದೆ ಅವರು ಅಷ್ಟೇ ಮಾತಾಡ್ತೀನಿ. ಮಂತ್ರಿ ಆದ್ಮೇಲೆ ನಾವು ಎಲ್ಲೂ ಕೂಡ ಸುತ್ತಾಕ ಎಲ್ಲ ಕಡೆ. ನಾಳೆ ಬೆಳಗಾವಿ ಆಗಿದ್ದಾರೆ, ಬಾಂಬೆ ಆಗಿದ್ದಾರೆ, ಹೊರಗಡೆ ಇದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ, ಬಂದ ಮೇಲೆ ಮಾತಾಡ್ತೀನಿ. ಜಾರಕಿಹೊಳಿ ಸಹೋದರ ಇಷ್ಟೊಂದು ವಿವಾದ ಇಲ್ಲ, ಅವ್ರ ಪಾಡಿಗೆ ಅವ್ರದ್ರೆ ನಮ್ಮ ಪಾಡಿನಾಗ ಯಾರಿಲ್ಲ, ನಾವೇನು ಎಬ್ಸ್ಲಿಕ್ಕೆ ಹೋಗಿ ನಮಗೆ ಖಾಲಿ ಏನಿಲ್ಲ, ನಾವೇನು ಖಾಲಿ ಇಲ್ಲ, ಅವನು ಖಾಲಿ ಇಲ್ಲ, ನಾನು ಖಾಲಿ ಇಲ್ಲ. ವಿವಾದ ಹುಟ್ಟುವಂಥ ವ್ಯವಸ್ಥೆ ಸೃಷ್ಟಿಯಾಗಿ ನಿರ್ಮಾಣ ಆಗಿಬಿಟ್ಟಿದೆ. ಇಲ್ಲಿ ಹೋಗಿದ್ದಂದ್ರೆ ಹುಲಿ ಹೋಗಿದ್ದ, ಇಲ್ಲಿ ಹೋಗಿದ್ರೆ ಇಲ್ಲಿ ಹೋಗುತ್ತೆ ಪರಿಸ್ಥಿತಿ ನಮ್ದಾಗಿತ್ತು. ಈಗ ಇಲ್ಲಿ ಅವ್ರ ಮನ್ಯಾಗ ಪಾಪ ಶಾಸಕರು ಇರ್ತಾರೆ, ಅವ್ರ ಬಾಂಬೆ ತೋರಿಸ್ತಾರೆ. ಎಷ್ಟು ನೋಡಿರಿ, ನೀವು ನೋಡಿರಿ, ಎಷ್ಟು ಉದಾಹರಣೆ, 20 ಜನ ಆತಾರೆ, 18 ಜನ ಆತಾರೆ. ಏನು ಯಾರು ಹೇಳಿದ್ರು, ಯಾರು ಕೇಳಿದ್ರು, ಎಕ್ಕಡಿಂದ ಬಂದರು, ಎಲ್ಲಿ ಇಷ್ಟಿದೆ. ನಾವು ಟೈಮ್ ಸಾಲ್ತಾ ಇಲ್ಲ. ದೊಡ್ಡ ಜಿಲ್ಲೆ ಮಧ್ಯೆ ನಮ್ದು ಬೆಳಗಾವಿ ಜಿಲ್ಲೆ ದೇಶದಲ್ಲೇ ದೊಡ್ಡ ಜಿಲ್ಲೆ. ನಾವು ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ನಾವೇನು ಹೋಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಅದು ಅನಾವಶ್ಯಕವಾಗಿ ಆ ಥರ ಸೃಷ್ಟಿ ಆಗ್ತದೆ. ಅದಕ್ಕೆ ನಾವು ಹೊಣೆಗಾರಲ್ಲ. ಅಲ್ಲ, ನೀವೇ ಕಾರಣಕರ್ತರು, ನೀವೇ ಪರಿಶೀಲನೆಗೆ ಬರೆದು ಬಿಟ್ರೆ ಅದು ಪ್ರಶ್ನೆ ಬರೋದಿಲ್ಲ. ನಾಳೆಯಿಂದ ಬರೆದ ಬಿಟ್ಬಿಟ್ಟು ನಾವೇನು ಯಾರಿಗೆ ಹೇಳ್ತೀವಿ, ಇಲ್ಲಿ ಹೋಗಿದ್ದೀವಿ, ಅಲ್ಲಿ ಹೋಗಿದ್ದು ಕೇಳ್ತಾ ಇದ್ದೀವಿ. ನೀವು ನಾಳೆಯಿಂದ ಬರೆದು ಬಿಟ್ರೆ ಇದಕ್ಕೆ ತಣ್ಣಗನ ನೀರು ಹಡಿಸಿದಂಗೆ ಆಗಿಬಿಡ್ತಿದ್ದೀವಿ. ತಣ್ಣಗನ ಎಲ್ಲ ಮಾಧ್ಯಮ ಸೃಷ್ಟಿ ಅಂತೀರ? 100% ಎಲ್ಲ ನಿಮ್ದೇನು ಪಾತ್ರ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ತೋರಿಸಿ ಹೇಳಿ, ಒಂದೇ ಒಂದೇ ಉದಾಹರಣೆ ಹೇಳಿ. ಯಾಕಂದ್ರೆ ರಮೇಶ್ ಅವ್ರದ್ದು ಪಾತ್ರ ಪಾತ್ರ ನಾವು ಪಾಡಿಕೊಂಡು ಹೋಗಿದ್ದಾರೆ, ಮಾತು ಆಡಿಲ್ಲ, ಆಡಿದ್ದಾರೆ. ನಾನು ಆಡ್ತೀನಿ ದಿವಸ, ಉಮೇಶ್ ಕತ್ತಿ ಜೋಡಿ ನಾನು ಇರ್ತೀನಿ. ಸಕ್ಕರೆ ಕಾರ್ಖಾನೆ ಇದೆ, DCC ಬ್ಯಾಂಕ್ ಸಂಬಂಧ ಇದೆ. ಚುನಾವಣೆ ಬಂದಾಗ ತಮ್ಮನ್ನು ಸೋಲಿಸಿದೀವಿ, ರಮೇಶ್ ಕತ್ತಿನ ಸೋಲಿಸಿದೀವಿ. ಆದ್ರೆ ದಿವಸ ಇಬ್ರು ಕೂಡ ಇರ್ತೀವಿ ರಾತ್ರಿ. ಇದ್ರ ಅರ್ಥ ನಾವು ಕೂಡಬಾರ್ದು, ಕೂಡಬಾರ್ದು ಅಂತ ಏನಾಗ್ತಲ್ಲ. ಯಾಕಂದ್ರೆ ನಮ್ದು ಕೋಆಪರೇಟಿವ್ ಸೆಕ್ಟರ್ ಇದೆ, ಶುಗರ್ ಲಾಬಿ ಫ್ಯಾಕ್ಟ್ರಿಗಳಿದೆ. ಸೊ ಕೂಡ್ತಿ ಅದ್ಮೇಲೆ ನಾವು BJP ಜೊತೆ ನಾವು ಚುನಾವಣೆ ಆದ್ಮೇಲೆ ಮರ್ತಿ ಕೂಡ್ತೀವಿ ಅಂತ ಹೊರತಾಗಿ ಕೂಡ್ದೀವಿ ನಾವು BJP ಕಾಂಗ್ರೆಸ್ನವರು ಸರ್ಕಾರ ಅಂತ ಅಲ್ವೇ. ಎಲ್ಲದಕ್ಕಾಗಿ ದಯವಿಟ್ಟು ನಮಗೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ಇದೆ, ಅನವಶ್ಯಕವಾಗಿದ್ದ ನಿಲ್ಲಬೇಕಂತ ನಮ್ದು 5 ವರ್ಷ ಕಂಟಿನ್ಯೂ ರಾಜ್ಯದಲ್ಲಿ ಸರ್ಕಾರ ಇರುತ್ತೆ. JDS ಕಾಂಗ್ರೆಸ್ ಖಂಡಿತವಾಗಿರುತ್ತೆ, ಯಾವುದೇ ಅಂತ ಲಕ್ಷಣಗಳಿಲ್ಲವೆ. ನಿಗಮ ಮಂಡಲದಲ್ಲಿ ಆದ್ರೆ ಈಗ ನೇಮಕಿಸಿದ್ರೆ ಅದೇ ಸ್ವಾಭಾವಿಕ. ಈಗ ಮುಖ್ಯಮಂತ್ರಿ ಸೈನ್ ಮಾಡಲಾದ ಸ್ವಾಭಾವಿಕ ಮಾತಾಡ್ತಾರೆ, ನೇಮಕಿಸ್ತಾರೆ, ಕಾಯಕ ಮಾಡಿದ್ದಾರೆ, ಮಾತಾಡ್ತಾರೆ. ಆಗಿರ್ಬೋದು ಅವ್ರು ಯಾವ್ದೋ ಕಾರಣಕ್ಕೂ ಒಂದು ವರ್ಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಕೂಡ ಮಾಡಿದ್ರೆ ಒಂದೇ ವರ್ಡ್ ಮಾಡಿದ್ದಾರೆ. ಸೊ ಸ್ವಾಭಾವಿಕವಾಗಿ ಮಾತುಕತೆ ಮೂಲಕ ಬಗೆಹರಿಸ್ತಾರೆ. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಮಧ್ಯೆ ಬಹಳ ಆಯ್ತು, ಅವ್ರು ಹೇಳಿದಾರಲ್ಲ ನಾವು ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ್ನ ನಾವಿಲ್ಲಿ ನಾವು ಅಲ್ಲಿ ಒಳಗಡೆ ನೀವಿಲ್ಲ, ಅಲ್ಲೇನು ಸಮೀಪ ಇಲ್ಲ, ನಾವು ಇದ್ದ ಊರಾಗಿದ್ದೀವಿ. ಇನ್ನು ಅವ್ರು ಏನು ಜಗಳ ಇರುತ್ತೆ ಅವರೇ ಸ್ಪಷ್ಟೀಕರಣ ಇಬ್ಬರು ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಿಂದ ವಾಗ್ವಾದ ಆಗಿಲ್ಲ, ನಮ್ಗೇನು ಸಂಬಂಧ ಅವ್ರು ಹೇಳಿದ ಮಗ ಅಂತ ನಾ ಹೇಳೋದು ಪ್ರಶ್ನೆ ಬರೋದಲ್ಲ. ಸರ್ ಒಂದು ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ನೀವೇ ಬೆಂಬಲ ಕೊಡಿದ್ರೆ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿದೆ, ಮತ್ತೆ ನೀವು ಮಂತ್ರಿಗಳಾಗಿದ್ರಿ, ಅದನ್ನು ಮುಂದೆ ಪ್ರಶ್ನೆ ಮಾಡ್ತಾ ನೋಡ್ತದೆ ಸರ್? ನೋಡ್ಬೇಕು, ಆ ಸರ್ಕಾರ ಮಾಡ್ದಾಗ ತೀರ್ಮಾನ ಮಾಡ್ತದೆ. ನನಗೆ ಈ ವ್ಯಕ್ತಿಕ ಇಂಡಿವಿಜುವಲ್ ಅಲ್ಲ, ಅದು ಸರ್ಕಾರ ಮಾಡಿದ್ರಲ್ಲಿ ಎರಡು ಸರ್ಕಾರ ಇದೆ, ಎರಡು ಪಕ್ಷ ಇದೆ, ಎರಡು ಪಕ್ಷದ ಒಂದು ಸರ್ಕಾರ. ಸೊ ಅದು ಅಲ್ಲಿ ತೀರ್ಮಾನ ಆಗಬೇಕು ಹೊರತು ಇಲ್ಲಿ ಮಾಡ್ಬೇಕು. ಇಲ್ಲ, DKG ಅವರು ಅದನ್ನ ತಪ್ಪಾಗಿ ಬಿಟ್ಟಿದೆ ನಮ್ದು ಅಂತ ಹೇಳಿದಾರೆ. ಅದು ವ್ಯಕ್ತಿಕ ಅಭಿಪ್ರಾಯ ಹೇಳಿದಾರೆ, ಅದಕ್ಕೆ ನನ್ನ ಅಭಿಪ್ರಾಯ ಹೇಳಿಕ್ ನನಗೆ ಸ್ವತಂತ್ರ ಇದ್ದೀನಿ, ಅವ್ರು ಹೇಳಿಕ ಅವ್ರು ಸ್ವತಂತ್ರ ಹೇಳಿದಾರೆ. ಅದ್ರಾಗ ಏನ ತಪ್ಪು ಅಂತ ಹೇಳಿಕ ನಮಗೆ ವೈಯಕ್ತಿಕ ಏನಿಸ್ತದೆ? ಅದು ಅವ್ರ ವ್ಯಕ್ತಿಕ ಅಷ್ಟೇ, ನಮ್ಮ ನಿಮ್ಮ ಸರ್ಕಾರ ಒಂದ್ಸಲ ನಿರ್ಣಯ ತಗೊಂಡಿತ್ತು, ಈಗ ವಾಪಸ್ ಬಂದಿದೆ. ಇನ್ನು ಮತ್ತೆ ಎರಡು ಸರ್ಕಾರದ ಬಗ್ಗೆ ವಿಚಾರ ಮಾಡ್ಬೇಕಷ್ಟೇ. ಸರ್, ತಾವೊಬ್ಬ ಪ್ರಭಾವಿಗಳಾಗಿ ಒಂದು ಡಮ್ಮಿ ಅರಣ್ಯ ಖಾತೆ ಕೊಟ್ಟಿರೋ ತಮ್ಗೆ ತೃಪ್ತಿ ಇದೆಯಾ? ಡಮ್ಮಿ ಇಲ್ಲ, ದೊಡ್ಡದಿದೆ ನೋಡ್ರಿಗಂತೂ ಬಹಳ ಡಮ್ಮಿ ಅನಿಸ್ತದೆ. ಒಂದು 6 ತಿಂಗಳು ಟೈಮ್ ಕೂಡ ತೋರಿಸ್ತೀವಿ, ಒಂದು 6 ತಿಂಗಳಲ್ಲಿ ಅದು ಎಷ್ಟು ವಿಸ್ತಾರವಾಗಿದೆ ಅಂತ ತೋರಿಸ್ತೀವಿ. 6
ಮತ್ತೆ ಇಲಾಖೆ ಅದು ಕೇವಲ ರಾಜಕೀಯ ಇಡೀ ವಿಶ್ವಕ್ಕೇನೆ ಕನೆಕ್ಟ್ ಇದ್ದಂಥ ಒಂದು ಇಲಾಖೆ. ಪರಿಸರ ಬಗ್ಗೆ ಬೆಳೆಸಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವೆಲ್ಲ ಮನವಿ ನೋಡ್ತೀವಿ. ಅರಣ್ಯ ಹಾಗೆ ಫಾರೆಸ್ಟ್ ಇದೆ, ಅಲ್ಲೂ ಕೂಡ ನಾವು ಹೆಚ್ಚು ಗಿಡ ಬೆಳೆಸಲಿಕ್ಕೆ ಅರಣ್ಯ ಕಂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷ ಅಂದರೆ ನಮ್ಮಲ್ಲಿ ಇರುವಂಥ ನೀರು ನಿಲ್ಲಿಸ್ಲಿಕ್ಕೆ ಅವಕಾಶ ಇದೆ. ನಮ್ಮ ಇದಿಲ್ಲಿ ಫಾರೆಸ್ಟಲ್ಲಿ ಏನು ಸಣ್ಣಕ್ಕೆ ಇಲ್ಲಿ ಇದಿಲ್ಲಿ ಔಟ್ ಸೈಡ್ ಮಾಡ್ತಾರೆ, ಕೆರೆಗಳನ್ನು ಕಟ್ಟೋದು, ನೀರು ನಿಲ್ಲಿಸೋದು, ನಾವು ಅಲ್ಲಿ ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಕಳೆಗಳಿಂದ ಕೆರೆಗಳನ್ನು ತುಂಬಿಸುವಂಥ ಈಗೇನು ಮೈನರಿಗೇಷನ್ ಮಾಡ್ತಾರೆ, ಅದು ಅರಣ್ಯ ಇಲಾಖೆಯಲ್ಲಿ ಮಾಡೋಕೆ ಚಿಂತನೆ ಮಾಡ್ತಾರೆ. ಅರಣ್ಯ ಇಲಾಖೆ ನದಿ ಮೂಲಗಳಿಂದ ನಮ್ಮ ಕೆರೆಗಳನ್ನು ತುಂಬ್ತೀವಿ. ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಿ ಅವು ಹೊರಗಡೆ ಬರ್ತವೆ. ಅದು ಹೊರಗಡೆ ಬರಬಾರ್ದಂದ್ರೆ ನಾವು ನೀರನ್ನು ಅಲ್ಲೇ ಒಯ್ಯಬೇಕಾಗಿ, ಎಲ್ಲಿಂದಲೇ ಒಯ್ಯಬೇಕು. ಅದಕ್ಕಾಗಿ ನಾವು ನಮ್ಮ ಕೆರೆಗಳನ್ನು ತುಂಬಿಸುವಂಥ ಪ್ರಯತ್ನ ಮಾಡಿ ಅವನ ಹೊರಗೆ ಬರ್ದಂಗೆ ಫಸ್ಟ್ ಪ್ರಯಾರಿಟಿ. ಜೊತೆಗೆ ನಾವು ಕೇವಲ ಶಿವಮೊಗ್ಗ, ಕಾರವಾರು, ಚಿಕ್ಕಮಗಳೂರು ಅಂದ್ರೆ ಅರಣ್ಯ ನೋಡ್ತೀವಿ. ಅದನ್ನು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿಯಲ್ಲಿ ಕೂಡ ಬೆಳೆಸುವಂಥ ಚಿಂತನೆ ಮಾಡ್ತೀವಿ. ಅಲ್ಲಿ ಭಾಳಷ್ಟು ಅವಕಾಶ ಇದೆ. ಮೆಡಿಸಿನಲ್ ಪ್ಲಾಂಟ್ ಇದೆ ನಮ್ಮಲ್ಲಿ, ವೈಡ್ ಎಲ್ ಎಮ್ ಎಲ್ ಜೂ ಮಾಡಲಿಕ್ಕೆ ಅವಕಾಶ ಇದೆ, ಎಂಬಲಗಳನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲ್, ಪೀಕಾಟ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್, ಮುಖಂಡರಾದ ಎಂ ಕಾಳಿಂಗಪ್ಪ, ರಾಜುಗೌಡ ಬಾದರ್ಲಿ, ಪ್ರಭುರಾಜ್ ಕರ್ಪೂರಮಠ, ತಿಮ್ಮಯ್ಯ ನಾಯಕ್, ನಗರಸಭಾ ಸದಸ್ಯರಾದ ಶೇಖರಪ್ಪ ಗಿನ್ವಾರ್, ಮುರ್ತುಜಾ ಹುಸೇನ್, ಯೂನಿಸ್ ಪಾಷಾ, ದಡಿಸುಗುರು, ಇಲಿಯಾಸ್ ಪಟೇಲ್, ವೈ ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರತ್ಯೇಕವಾಗಿ ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಬಾದರ್ಲಿ ನೇತೃತ್ವದಲ್ಲಿ ಅನೇಕ ಯುವಕರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯ ಶರಣೇಗೌಡ ಬೆನ್ನೂರು, ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾಜರೌಡ್ಕುಂದ, ವೆಂಕಟೇಶ್ ನಾಯಕ್, ಮಲ್ಲಿಕಾರ್ಜುನ್, ಬಸವರಾಜ್ ಅಲಬಣ್ಣೂರು, ಶಿವಕುಮಾರ್ ಪಾಟೀಲ್ ಗುಂಜಳ್ಳಿ, ಇಲಿಯಾಸ್ ಸೇರಿದಂತೆ ಅನೇಕರಿದ್ದರು. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಿರಿಧಾನ್ಯಗಳನ್ನು ಬಳಸಬೇಕಾಗಿದೆ ಎಂದು ಡಾಕ್ಟರ್ ಖಾದರ್ ತಿಳಿಸಿದ್ದಾರೆ. ಅವರು ನಗರದ ಗಂಗಾವತಿ ರಸ್ತೆಯ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯಿಂದ ಹಮ್ಮಿಕೊಂಡಿದ್ದ ಸಿರಿಧಾನ್ಯದ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ರಾಸಾಯನಿಕ ಯುಕ್ತ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ, ಅದರಲ್ಲೂ ಮಹಿಳೆಯ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗಿದೆ, ಇದರಿಂದಾಗಿ ದೇಹ ನಾನಾ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ನಿಯಮಿತವಾಗಿ ಸಿರಿಧಾನ್ಯಗಳನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹಾರ್ಮೋನ್ಗಳ ಬಿಡುಗಡೆಯ ಸಮತೋಲನ ಕಾಪಾಡುತ್ತದೆ ಎಂದರು. ಇದು ಒಂದು ಕಡೆ ಆದರೆ ಇಡೀ ಮಾನವ ಜಾತಿ ಹೆಣ್ಣು ಮಕ್ಕಳು ಕಳೆದ 20 ವರ್ಷಗಳಲ್ಲಿ 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದು ಈಗ 10 ವರ್ಷ ಒಳಗಡೆ 100-80 ಜನ ಹೆಣ್ಣು ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. 14-15 ವರ್ಷಕ್ಕೆ ನೀವು ಪೀರಿಯಡ್ಸ್ ಅಂತ ಏನು ತಿಂಗಳಿಗೊಮ್ಮೆ ಋತುಸ್ರಾವ ಅಂತ ಆಗಬೇಕಾಗಿದ್ದು ಈಗ 10 ವರ್ಷ 8 ವರ್ಷಕ್ಕೆ ಹೆಣ್ಣು ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಅಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಬರೋಷ್ಟಿಗೇನೆ ಹೆಣ್ಣು ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಇದೇನು ಹೆಣ್ಣು ಮಕ್ಕಳು ಮುಟ್ಟಾಗೋದಕ್ಕೆ ಕಾಡು ಪ್ರಾಣಿಗಳು ಮಾಯ ಆಗೋದಕ್ಕೆ ಏನು ಸಂಬಂಧ? ವರ್ಷಕ್ಕೆ ಹೆಣ್ಮಕ್ಕಳು ಮುಟ್ಟಾಗ್ತಾ ಇದ್ರೆ ಈಗ ಕಾಡು ಪ್ರಾಣಿಗಳು ಮಾಯ ಆಗ್ತವೆ ಅಂತ ಇನ್ನೊಂದು ಕಡೆ ಹೇಳ್ತೇವೆ, ಅದಕ್ಕೆ ಇದಕ್ಕೆ ಏನೇ ಸಂಬಂಧ? ಏನ್ ಸಂಬಂಧ? ಹೆಣ್ಮಕ್ಕಳು ಯಾಕೆ 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ, 14 ವರ್ಷಕ್ಕೆ ಮುಟ್ಟಾಗಬೇಕಾಗಿದೆ? ಈ ಪ್ರಕ್ರಿಯೆ ಪ್ರತಿಯೊಂದು ಜೀವಿಗೆ ಆ ಹೆಣ್ಣು ಗಂಡು ಕೂಡಿದಾಗ ಇನ್ನೊಂದು ಮಗು ಆಗುವಂಥ ಅದ್ಭುತವಾದ ಪ್ರಕ್ರಿಯೆಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಈ ತಿಂಗಳು ತಿಂಗಳು ಮಾನವ ಜಾತಿಯ ಅದೇ ನೀವು ಆನೆ ಅಥವಾ ಬೆಕ್ಕು ಅವ್ರಿಗೂ ಇರುತ್ತೆ ಹೆಣ್ಣು ಬೆಕ್ಕುಗೆ, ಬಟ್ ಅದು 3 ತಿಂಗಳಲ್ಲಿ
ಮಗು ಆಗೋದಕ್ಕೆ ನಿಮಗೆ ಆ ರೀತಿ ಫಲವಂತ ಆದ ಅಂಡಾನು ಪಿಂಡವಾಗಿ ಬದಲಾವಣೆಯಾಗಿ ಮಗುವಾಗಿ ತಯಾರಾಗೋದಕ್ಕೆ 9 ತಿಂಗಳಾಗುತ್ತೆ. ಸೊ ಪ್ರತಿಯೊಂದು ಸ್ತನ್ಯ ಜೀವಿಗಳು ಅಂದರೆ ಸ್ತನ ಇದ್ದ ಜೀವಿಗಳು ಮಗು ಹುಟ್ಟಿದ ಮೇಲೆ ಹೆಣ್ಮಕ್ಕಳೆಲ್ಲರೂ ತಮ್ಮ ಸ್ತನದಿಂದ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾರೆ. ಆ ಹಾಲು ಬರೋದಕ್ಕೆ ಮತ್ತೆ ಇನ್ನೊಂದು ಹಾರ್ಮೋನುಗಳು ಸಮತೋಲನ ಬೇಕಾಗುತ್ತೆ. ಆಯ್ತಪ್ಪ, ಹಾಲು ಬರೋದಕ್ಕೆ ಕಾಡು ನಾಶ ಅದಕ್ಕೆ ಏನು ಸಂಬಂಧ? ನೀವು ಹಾಲು ಕುಡಿಸ್ಬೇಕು ಅಂದ್ರೆ ಇಷ್ಟೆಲ್ಲ ಆಗಬೇಕು ಅಂದ್ರೆ ತಿಂಗಳು ತಿಂಗಳು ನೀವು 28 ದಿವಸಕ್ಕೆ ಆ ಅಂಡಾನು ಬಿಡುಗಡೆ ಆಗಬೇಕು. ಆ 28 ದಿವಸಕ್ಕೆ ಬಿಡುಗಡೆ ಆಗಲಿಲ್ಲ ಅಂದರೆ ಅಲ್ಲೆಲ್ಲೋ ಹೆಚ್ಚು ಕಮ್ಮಿ ಆಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಮುಖ್ಯವಾಗಿ ಎಸ್ಟ್ರೋಸ್ಟಿರೋನ್ ಎಸ್ಟ್ರೋಜನ್ ಅಂತ ಎರಡು ಹಾರ್ಮೋನ್ಗಳ ಅಸಮತೋಲನದಿಂದ ಈ ಪೀರಿಯಾಡಿಸಿಟಿ ಅಂತಾರೆ. ಪೀರಿಯಡ್ಸ್ ಅಂತಾರೆ ಇಂಗ್ಲೀಷ್, ಪೀರಿಯಡ್ಸ್ ಅಂದರೆ ಪೀರಿಯಾಡಿಸಿಟಿ ಅಂದರೆ ನಡೆದಿದ್ದ ಸಮಯಕ್ಕೆ ಕರೆಕ್ಟಾಗಿ ಮತ್ತೆ ನಡೆಯುತ್ತೆ ಅಂತ. ಏನಿದೆ ಆ ಥರ ನಡೆಯೋದು? ಪೀರಿಯಾಡಿಕ್ ಆಗಿ ನಮ್ಮ ಭೂಮಿ ಸುತ್ತು ಚಂದ್ರ 28 ದಿವಸಕ್ಕೆ ಮೊದಲು ಆ 28 ದಿವಸ ಬೇಕಂದ್ರೆ ಇವೆಲ್ಲ ಸರಿಯಾದ ಸಮತೋಲನದ ಅಂಶದಲ್ಲಿ ಆ ಮೊದಲನೇ ಹಾಲಿನಲ್ಲಿ ಇರಬೇಕು. ಅದ್ರ ಜೊತೆಗೆ ಮಗು ಹುಟ್ಟಿದಾಗ ಮಗುಗೆ ಮೂಳೆ ಬೆಳೆದಿರೋದಿಲ್ಲ ಸರಿಯಾಗಿ. ಆ ಮೂಳೆ ಮಜ್ಜೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವ ಶಕ್ತಿ ನೀ ಬೆಳೀದೇ ಇರೋದ್ರಿಂದ ತಾಯಿ ತನ್ನ ಮಗುಗೆ ಯಾವ ಕಾಯಿಲೆ ಬರಬಾರದು, ಈ ಸೂಕ್ಷ್ಮ ಜೀವಿಗಳನ್ನು ಗರ್ಭದಿಂದ ಯೋನಿಯಿಂದ ಹೊರಗಡೆ ಬರ್ತಾ ಇದ್ದಂಗೆ ಹೊರ ಪ್ರಪಂಚದ ಸೂಕ್ಷ್ಮ ಜೀವಿಗಳು ತನ್ನ ಮಗು ದೇಹಕ್ಕೆ ಹೋದರೆ ರೋಗ ಬಂದರೆ ತೊಂದರೆ ಆಗತ್ತೆ ಅಂತ ಅದಕ್ಕೆ ಬೇಕಾಗಿದ್ದ ಆ್ಯಂಟಿಬಾಡೀಸ್ ಅಂತಾರೆ, ಅಂದರೆ ಪ್ರತಿರೋಧಕ ಕಣಗಳನ್ನು ತನ್ನ ಹಾಲಿನಲ್ಲೇ ಮೊದಲು 2 ದಿವಸದ ಹಾಲಿನಲ್ಲಿ ಉತ್ಪಾದನೆ ಮಾಡಿ ಅದನ್ನು ಕೊಲೆಸ್ಟ್ರಮ್ ಅಂತಾರೆ ಅದರಲ್ಲಿ ಜೋಡಿಸಿ ಮಗು ಬಾಯಿಗೆ ಹುಟ್ಟಿದ ತಕ್ಷಣವೇ ಹಾಕುವ ಅದ್ಭುತವಾದ ಈ ಅಂಶದಿಂದ ಮಗುಗೆ ರೋಗಗಳು ಬರದೇ ಇರಂಗೆ ಅಂದರೆ ನೋಡ್ರಿ, ಆ ಹಾಲು ಕುಡಿಸೋದು ಅನ್ನೋದು ಅದು ಎಷ್ಟು ಅದ್ಭುತವಾದ ರಾಸಾಯನಿಕ ಕ್ರಿಯೆಗಳ ಒಂದು ಸಂಯೋಜನಾ ಪ್ರಕ್ರಿಯೆ ಆಗಿದೆ ಅಂದರೆ ಎಷ್ಟೊಂದು ಅಂಶಗಳು ಕೂಡಿ ಅದು ಕರೆಕ್ಟಾಗಿ ನಡೆದರೆ ಅದ್ಭುತವಾದ ಒಂದು ಮಗು ಹುಟ್ಕೊಂಡು ಕ್ಯಾವ್ 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 ಅಂತ ಹೊರಗಡೆ ಬರ್ತದೆ. ಆ ಮಗು ಬೈ ಪ್ಯಾಮ್ ಪ್ಯಾಮ್ ಬರ್ತು ಅಂತ ತಲ್ಲಿ ತನ್ನ ಸ್ತನದಿಂದ ನೇರವಾಗಿ ಡೈರೆಕ್ಟ್ಲಿ ಡೆಲಿವರಿಂಗ್ ದ ಫುಡ್ ಆ್ಯಂಡ್ ಬಿಯಾಂಡ್ ಫುಡ್. ಇಟ್ ಈಸ್ ನಾಟ್ ಜಸ್ಟ್ ಫುಡ್, ಅದ್ಭುತವಾದ ಪದಾರ್ಥಗಳು ಅಂದರೆ ಮುಂದಿನ ಭವಿಷ್ಯತ್ತಿಗೆ ಬೇಕಾಗಿದ್ದ ಆ ರೋಗ ನಿರೋಧಕ ಶಕ್ತಿಯನ್ನು ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನಡೆಯುತ್ತೆ ನಿಮ್ಮ ದೇಹದಲ್ಲಿ ಇನ್ನೊಂದಿಷ್ಟು ದಿವಸಗಳಾದ ಈಗಾಗಲೇ ಮುಟ್ಟು ನಡೀತಾ ಇದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಕ್ರಿಯೆಗಳು ನಿಮಗೆ ಗೊತ್ತಿಲ್ಲದೇನೆ ಪ್ರತಿ ತಿಂಗಳು 28 ದಿವಸಕ್ಕೆ ನಡೀತಾ ಇದೆ. ಇದು ಆ ಹಾರ್ಮೋನುಗಳ ಸಮತೋಲನದಿಂದ ಬ್ಯಾಲೆನ್ಸಿಂದ ನಡೀತಾ ಇದ್ದರೆ ನಿಮ್ಮ ಮೂತಿ ಮೇಲೆ ಮೀಸಲು ಆ ಟೆಸ್ಟೋಸ್ಟಿರೋನು ಎಸ್ಟ್ರೋಜೇನು ಪ್ರಮಾಣ ಆ ರೇಷಿಯೋ ಕರೆಕ್ಟಾಗಿದ್ದರೆ ಎಲ್ಲ ಚೆಕ್ 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 ಅಂತ ಪೀರಿಯಾಡಿಕ್ ಆಗಿ ಕರೆಕ್ಟ್ ಟೈಮ್ಗೆ ಯಾವ ಟೈಮ್ಗೆ ಏನು ನಡೆಯಬೇಕು ಅದು ನಡ್ಕೊಂಡು ಬರುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಮುತ್ತು ಮೇಲೆ ಮೀಸೆ ಬರ್ತಾ ಇದೆ, ಹೆಣ್ಮಕ್ಳು 14ರಿಂದ 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಅಂದರೆ ಈ ಪ್ರಕ್ರಿಯೆಗಳಲ್ಲಿ ಏನೋ ಗೊಂದಲ ಆಗ್ತಾ ಇದೆ. ಯಾವಾಗಿಂದ? ಕಳೆದ 20 ವರ್ಷದಿಂದ ಇಡೀ ಮಾನವ ಜಾತಿ ಹೆಣ್ಣುಮಕ್ಕಳಲ್ಲಿ ಗೊಂದಲ ಶುರುವಾಗಿದೆ. ಯಾಕೆ ಶುರುವಾಗಿದೆ? ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ವೈ ನರೇಂದ್ರನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದರ ಬಗ್ಗೆ ನಾನು 2 ನಿಮಿಷ ಮಾತಾಡ್ತೀನಿ ನಾನು ಅಷ್ಟೇ.
ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರುವಂತಹ ನೀವೆಲ್ಲ ವಿದ್ಯಾರ್ಥಿನಿಯರು ಈ ಭವ್ಯ ಭಾರತ ದೇಶದ ಮಾರ್ಗದರ್ಶಕರು. ನಿಮ್ಮನ್ನು ತಿದ್ದುವಂತಹ ಯಾರಾದರೂ ಒಬ್ಬರು ಇದ್ದಾರೆ ಅಂದ್ರೆ ಅವರು ಡಾಕ್ಟರ್ ಖಾದರ್ ಅವರು. ಇವತ್ತು ವಿಪ್ಲವಗಳು ಎಲ್ಲಿಂದ ಹುಟ್ಟೋದಲ್ಲ, ಅಡಿಗೆ ಮನೆಯಿಂದ ಹುಟ್ಟಬೇಕು. ವಿಪ್ಲವ ಅದು ಆಹಾರ ವಿಪ್ಲವ ಇರಬಹುದು, ರಾಜ್ಯ ವಿಪ್ಲವ ಇರಬಹುದು, ಆರ್ಥಿಕ ವಿಪ್ಲವ ಇರಬಹುದು, ಹಾಲಿನ ವಿಪ್ಲವ ಇರಬಹುದು, ಯಾವುದೇ ಇರಲಿ ಪ್ರತಿಯೊಂದು ಅಡಿಗೆ ಮನೆಯಿಂದ ಮಾತ್ರ ವಿಪ್ಲವಗಳು ಹುಟ್ಟುತ್ತವೆ. ಅಂದ್ರೆ ಕಾರಣ ಏನಂದ್ರೆ ಇಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಅಮೋಘವಾದದು. ಭವಿಷ್ಯದ ತಾಯಿಗಳು ತಾವೆಲ್ಲ ನಿಮ್ಮಲ್ಲಿ ಈ ವಿಚಾರಗಳನ್ನು ಬಿತ್ತಿದಲ್ಲಿ ಒಬ್ಬೊಬ್ಬರು ಒಂದೊಂದು ಕುಟುಂಬಕ್ಕೆ ತಾವೆಲ್ಲ ಮಾರ್ಗದರ್ಶಕರಾಗಿ ಇಡೀ ವ್ಯವಸ್ಥೆಯನ್ನೇ ಒಂದು ಒಳ್ಳೆಯ ಬದಲಾವಣೆಯಡೆಗೆ ನೀವು ಕರೆದೊಯ್ಯುತ್ತೀರಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಖಾಸಗಿ ಶಾಲಾ ಕಾಲೇಜು ಒಕ್ಕೂಟದ ವತಿಯಿಂದ ಕಳೆದ 6 ವರ್ಷದಿಂದ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಕ್ಕೂಟದ ಅಧ್ಯಕ್ಷ ಮಲ್ಲನಗೌಡ ಕನಿಹಾಳ್ ಅಧ್ಯಕ್ಷತೆ ವಹಿಸಿದ್ದರು. ಕಮ್ಮ ಸಂಘದ ಗೌರವ ಅಧ್ಯಕ್ಷ ಸುಬ್ರಹ್ಮಣ್ಯಂ, ಆನಂದ್ ಪಾಟೀಲ್, ಗೌತಮ್ ಮೆಹ್ತಾ, ವೀರೇಶ್ ಅಗ್ನಿ, ಬಸವರಾಜ್ ಶಿರ್ವಾರ, ಆರ್ಸಿ ಪಾಟೀಲ್, ಆನಂದ್ ನಾಯ್ಡು ಸೇರಿದಂತೆ ಅನೇಕರು, ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮಕ್ಕಳೆಲ್ಲರಿಗೂ ನಮಸ್ಕಾರ. ಹಂಚ್ಕೋಬೇಕಾಗಿದ್ದ ವಿಷಯಗಳು ದೊಡ್ಡವರು ತುಂಬ ಜನ ಬಂದಿದ್ದಾರೆ. ನಿಮಗೆ ಸ್ವಲ್ಪ ವಿಷಯಗಳು ದೂರ ಹಾಕಿಸ್ಬೋದು ದೊಡ್ಡವರಿಗೆ, ಆದರೆ ಮಕ್ಕಳಿಗೆ ಹಂಚ್ಕೋಬೇಕಾಗಿದ್ದ ವಿಷಯಗಳನ್ನು ಕೊಡ್ತೇನೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಕುಂಬಾರ ಸಮಾಜವನ್ನು ಆಳುವ ಸರ್ಕಾರಗಳು ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿವೆ. ಸಮಾಜ ಸಂಘಟನೆಗೊಳ್ಳದಿದ್ದರೆ ಉಳಿಗಾಲವಿಲ್ಲ ಎಂದು ಕುಂಬಾರ ಸಮಾಜದ ರಾಜ್ಯಾಧ್ಯಕ್ಷ ಲಿಂಗರಾಜ್ ಕುಂಬಾರ ತಿಳಿಸಿದ್ದಾರೆ. ಅವರು ನಗರದ ಕೋಟೆ ವೀರಣ್ಣ ಕಲ್ಯಾಣ ಮಂಟಪದಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕುಂಬಾರರು ಆರ್ಥಿಕವಾಗಿ ತೀರಾ ಹಿಂದುಳಿದ ಜನಾಂಗವಾಗಿದೆ. ಆಡಳಿತ ಶಕ್ತಿಯಲ್ಲೂ ಪ್ರಾತಿನಿಧ್ಯವಿಲ್ಲ. ಎಲ್ಜಿ ಹಾವನೂರು ಕುಂಬಾರರಿಗೆ ಸಂಬಂಧಿಸಿದಂತೆ ದೋಷಯುಕ್ತವಾಗಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕುಂಬಾರ ಸಮಾಜವನ್ನು ಪರಿಶಿಷ್ಟರ ಪಟ್ಟಿಗೆ ಸೇರಿಸಲು ರಾಜ್ಯ ಸಂಘವು ಒತ್ತಾಯಿಸಿದಾಗ ಕುಂಬಾರರು ಲಿಂಗಾಯತ ಸಮುದಾಯದಲ್ಲಿ ಬರುತ್ತವೆ, ಹೀಗಾಗಿ ಪರಿಶಿಷ್ಟರ ಪಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ. ಹಿರೇಕೆರೂರು ತಾಲೂಕಿನ ಮಸೂರು ಗ್ರಾಮದಲ್ಲಿ ನಮ್ಮ ಸಮಾಜದ ಸರ್ವಸ್ವ ಹೆಸರಿನಲ್ಲಿ ಪ್ರಾಧಿಕಾರ ಮಾಡುವುದಾಗಿ ಘೋಷಣೆ ಮಾಡಿದ್ದರು, ಆದರೆ ಇಲ್ಲಿಯವರೆಗೆ ಯಾವುದೇ ಜಾರಿಯಾಗಿಲ್ಲ ಎಂದರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕುಂಬಾರರ ನಿಗಮ ಘೋಷಣೆ ಮಾಡಿದರು, ಆದರೆ ಯಾವುದೇ ಅನುದಾನ ನೀಡಲಿಲ್ಲ. ಕುಂಬಾರರಿಗೆ ಸಂಬಂಧಿಸಿದಂತೆ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಅಲ್ಪಸಂಖ್ಯಾತರಾಗಿರುವುದರಿಂದ ಹೋರಾಟಕ್ಕೂ ಶಕ್ತಿ ಇಲ್ಲ, ಸಂಘಟನೆ ಇಲ್ಲ. ಮುಂದಿನ ದಿನಗಳಲ್ಲಾದರೂ ಸಂಘಟನೆಗೆ ಆದ್ಯತೆ ನೀಡದಿದ್ದರೆ ಭವಿಷ್ಯವಿಲ್ಲ ಎಂದರು. ಈ ಸಮಾಜವನ್ನ ಅಥವಾ ಈ ಸಂಘವನ್ನ ಸಂಘಟಿಸದೆ ಹೋದರೆ ಈ ಸಮಾಜಕ್ಕೆ ಭವಿಷ್ಯವಿಲ್ಲ. ಬಂಧುಗಳೇ, ಊರವರೆಗಿನ ಕೇರೆಗಳಲ್ಲಿ ಬಸುತ್ತಿದ್ದ ನಮ್ಮ ದಲಿತ ಬಂಧುಗಳು, ಸುಧಾರಿಸಿದರು, ಸಮಾಜದ ಮುಖ್ಯವಾಹಿನಿಗೆ ಬಂದರು. ಊರವರೆಗಿನ ತಾಂಡಾಗಳಲ್ಲಿ ಬಸುತ್ತಿದ್ದ ನಮ್ಮ ಲಂಬಾಣಿ ಬಂಧುಗಳು ಸುಧಾರಿಸಿದರು, ಸಮಾಜದ ಮುಖ್ಯವಾಹಿನಿಗೆ ಬಂದರು. ಊರೊಳಗೆ ಬರುವ ನಾವುಗಳು ಇವತ್ತು ಸುಧಾರಿಸದೆ ಹೋದ ನಮ್ಮಂತ ದುತೈನಿಗಳು ಬಹುಶಃ ಯಾರು ಅಂತ ನಾನು ಭಾವಿಸ್ತಾ ಇದ್ದೇನೆ.
ಈ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸೋಣ. ಅಷ್ಟೇ ಅಲ್ಲ, ಈ ಸಮಾಜಕ್ಕೆ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳನ್ನ ಪಡೆಯೋಣ ಅಂತ ತಿಳಿದುಕೊಂಡು ಇವತ್ತು ನಮ್ಮ ಸಿನ್ನೂರು ತಾಲೂಕಿನ ಬಂಧುಗಳು ಕೂಡಿಬಂದು ಸಿನ್ನೂರು ತಾಲೂಕು ಘಟಕವನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಈ ಭಾಗದಲ್ಲಿ ಇರತಕ್ಕಂಥ ನಮ್ಮೆಲ್ಲ ಬಂಧುಗಳಿಗೆ ಸಿಗಬೇಕು, ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳು ಸಿಗಲಿ, ಅವುಗಳನ್ನು ದೊರಕಿಸಿಕೊಡುವಲ್ಲಿ ಸಿಗುವಲ್ಲಿ ಈ ಸಂಘ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅಂತ ತಿಳ್ಕೊಳ್ತಾ ಹೇಳ್ತಾ. ಹಿರೇಕೆರೂರು ತಾಲೂಕಿನ ಮಾಸೂರು ಸರ್ವಜ್ಞ ಗುರುಪೀಠದ ಮಂಜಪ್ಪ ಶರಣರು ಸಾನ್ನಿಧ್ಯ ವಹಿಸಿದ್ದರು. ತಾಲೂಕಾ ಮಾಜಿ ಅಧ್ಯಕ್ಷ ಅಮರೇಶಪ್ಪ ಕುಮಾರ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸುವರ್ಣ ಹಾಗೂ ನೂತನ ತಾಲೂಕಾಧ್ಯಕ್ಷ ಚನ್ನಬಸವ ಅಲ್ವನೂರು ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಗೌರವಾಧ್ಯಕ್ಷ ವೀರಭದ್ರಪ್ಪ ಕುಂಬಾರ್, ಪ್ರಧಾನ ಕಾರ್ಯದರ್ಶಿ ಪರ್ವತಪ್ಪ, ಉಪಾಧ್ಯಕ್ಷ ಎಂಕಪ್ಪ, ಆದಪ್ಪ, ಮಲ್ಲಿಕಾರ್ಜುನ್ ಅರ್ಶನಿಗೆ, ಲಿಂಬೆಣ್ಣ ಕುಂಬಾರ್, ಶಿವಶಂಕರ, ಹನುಮಂತಪ್ಪ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜನವರಿ 2-12 ತಾಲೂಕಿನಾದ್ಯಂತ ಕ್ಷಯರೋಗ ತಪಾಸಣಾ ಅಭಿಯಾನ ಮಾಡಲಾಗುವುದು ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಪಾಟೀಲ್ ತಿಳಿಸಿದ್ದಾರೆ. ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕ್ಷಯರೋಗ ಜಾಗೃತಿ ಅಭಿಯಾನದ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ಮೊದಲು ಕ್ಷಯರೋಗ ತಪಾಸಣೆಗೆ ಆಸ್ಪತ್ರೆಗೆ ಬರಬೇಕಾಗಿತ್ತು, ಆದರೆ ಈಗ ಆಸ್ಪತ್ರೆಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಕ್ಷಯರೋಗ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ವಿತರಣೆ ಮಾಡಲಾಗುವುದು ಎಂದರು. ಈ 8ನೇ ತಾರೀಕಿನಿಂದ ಈ ಬರುವ 12ನೇ ತಾರೀಕು ತನಕ ಆಕ್ಟಿವ್ ಟಿಬಿ ಕೇಸ್ ಫೈಂಡಿಂಗ್ ಅಂದರೆ ಕ್ಷಯರೋಗಗಳನ್ನು ಮೊದಲ ಸಕ್ರಿಯವಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಜ್ವರ ಇದ್ರೆ ಬಂದರೆ ತೋರಿಸ್ಕೊತಿದ್ರು, ಅದು ಮಾಡ್ತಿದ್ವಿ. ಈಗ ಅದೇ ರೀತಿ ಏನಿದೆಲ್ಲ ಟಿಬಿ ಕೇಸ್ ಎಲ್ಲೆಲ್ಲ ಹೆಚ್ಚಿಗಾಗಿ ಕಂಡು ಬಂದಿರೋದ್ರಿಂದ ಸರ್ಕಾರ ಇದೊಂದು ಯೋಜನೆ ಮಾಡಿದೆ. ಏನಂದರೆ ಎಲ್ಲ ಒಂದು ಹಳ್ಳಿಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಿದ್ದು ಮತ್ತು ಸ್ಲಮ್ ಏರಿಯಾ, ಆ ಸ್ಲಮ್ ಏರಿಯಾದಲ್ಲಿನೂ ಈ ಮನೆ ಮನೆಗೆ ಹೋಗಿ ಎಲ್ಲರಿಗೂ ಮನೆ ಮನೆಗೆ ಹೋಗಿ ಒಂದು ದಿವಸ ಮೊದಲು ಹೋಗಿ ಹೇಳಿಬಿಟ್ಟು ನಮ್ಮ ಎಲ್ಲ ವರ್ಕರ್ಸ್ ಎಲ್ಲ ಹೇಳಿ ಮರುದಿನ ಅವ್ರದ್ದು ಕಫ ಅವ್ರ ಮನೆಯಲ್ಲಿಂದ ನಾವೇ ತಂದು ಅವ್ರದ್ದು ಎಕ್ಸಾಮಿನೇಷನ್ ಮಾಡಿ ಆ ಕಫದಲ್ಲಿ ಏನನ್ನ ಕ್ಷಯ ರೋಗ ಕಂಡು ಬಂದಲ್ಲಿ ಮತ್ತೆ ಅವ್ರ ಮನೆಯವ್ರದ್ದು ಎಲ್ಲ ಕಫ ತಗೊಂಡು ಇವರಿಗೆ ಟ್ರೀಟ್ಮೆಂಟ್ ಸರ್ಕಾರದಿಂದ 6 ತಿಂಗಳಿಂದ 8 ತಿಂಗಳ ಉಚಿತ ಟ್ರೀಟ್ಮೆಂಟನ್ನು ಹಾಕಲಾಗ್ತದೆ. ಸೊ ಅದಕ್ಕಾಗಿ ಆ್ಯಕ್ಟಿವ್ ಬೈಂಡಿಂಗ್ ಅಂದರೆ ಇನ್ನು ನಾವೇ ಹೋಗಿ ಅಲ್ಲಿ ಮಾಡಿ ಅವು ಟೆಸ್ಟಿಂಗ್ ಮಾಡಿ ಮೊದಲು ಅವ್ರ ಜನರು ಬಡ ಜನರು ಇಲ್ಲಿಗೆ ಬಂದು ಮಾಡಿಸ್ಕೋಬೇಕಾಗ್ತಿತ್ತು. ಮನೆ ಮನೆಯಲ್ಲೇ ಮಾಡಿ 12ನೇ ತಾರೀಕು ತಾನೇ ಅದ. ಅದಕ್ಕೆ ಸಾರ್ವಜನಿಕರು ಎಲ್ಲ ಹಳ್ಳಿಯಲ್ಲಿ ನಮ್ಮ ಟೀಮು ಯಾರೇ ಬರಲಿ ನಮ್ಮ ಆರೋಗ್ಯ ಇಲಾಖೆ ಟೀಮ್ ಇದನ್ನು ಸಹಕರಿಸಿ ನಗರದಲ್ಲಿ ಸೊಟ್ಟಿಗೆ ಎಲ್ಲರೂ ನಗರದಲ್ಲಿ ಸ್ಲಮ್ ಏರಿಯಾನು ತೊಗೊಂಡಿದ್ದೇವೆ, ನಗರದಲ್ಲಿನೂ ಎಲ್ಲರೂ ಸಹಕರಿಸಿ ನಮ್ಮ ಟೀಮಿಗೆ ಎಲ್ಲರೂ ಸಹಕರಿಸಿ ನೀಡಿದರೆ ನಮಗೆ ಆಕ್ಟಿವ್ ಪಾಯಿಂಟ್ಸ್ ಕಂಡಿಡಕ್ಕಾಗುತ್ತೆ. ಆ ರೋಗ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆಗೆ ಅನುಕೂಲ. ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಕ್ಷಯರೋಗ ಜಾಗೃತಿ ಅಭಿಯಾನದ ರ್ಯಾಲಿ, ಕ್ಷಯರೋಗವನ್ನು ಅಳಿಸಿ ಹಾಕೋಣ ಎನ್ನುವ ಫಲಕ ಹೊತ್ತು ಘೋಷಣೆ ಮೊಳಗಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಗುರುಬಸವ ಡಾಳ, ಶ್ವೇತಂಬರಿ, ರೇಣುಕಾ, ಶಶಿಕಲಾ, ಆರೋಗ್ಯ ಸಹಾಯಕ ರಂಗನಾಥ್ ಗುಡಿ, ಸಂಗನಗೌಡ ಪಾಟೀಲ್, ಹುಸೇನಪ್ಪ, ಮಲ್ಲಿಕಾರ್ಜುನ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು ಇದ್ದರು.
ರೈತ ಬೆಳೆದ ಎಲ್ಲ ಬೆಳೆಗಳಿಗೆ ನ್ಯಾಯಯುತ ಬೆಲೆ ನೀಡಿ ರೈತ ಸಂಕುಲವನ್ನು ಉಳಿಸಲು ಮುಂದಾಗದ ಕ್ರಮ ಖಂಡಿಸಿ ಜನವರಿ 3ರಂದು ಸಿಂಧನೂರು ನಗರದಲ್ಲಿ ರಸ್ತೆ ರೋಕೋ ಮತ್ತು ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರೈತ ಸಂಘದ ಮುಖಂಡ ಡಿಎಚ್ ಪೂಜಾರ್ ಆಕ್ರೋಶಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆಳುವ ಎಲ್ಲ ಸರ್ಕಾರಗಳು ರೈತ ಸಂಕುಲಕ್ಕೆ ದ್ರೋಹ ಬಗೆಯುತ್ತಾ ಬಂದಿವೆ. ಇದೀಗ ತೊಗರಿ, ಭತ್ತ, ಕಡಲೆ ಬೆಳೆಗೆ ಸಮರ್ಪಕ ಬೆಲೆ ಸಿಗದೆ ಹೋಗಿದ್ದು ಇವರು ತೆಗೆದಿರುವ ಖರೀದಿ ಕೇಂದ್ರಗಳು ಕೂಡ ವಂಚನೆಯ ಗೂಡಂಗಡಿಗಳಾಗಿವೆ. ಬೆಳೆ ಎಲ್ಲ ಮಾರಿದ ಮೇಲೆ ಖರೀದಿ ಕೇಂದ್ರಗಳು ಪ್ರಾರಂಭವಾಗಿವೆ ಎಂದರು. ಕೂಡಲೇ ಸರ್ಕಾರದ ಸ್ವಾಮಿನಾಥನ್ ವರದಿ ಜಾರಿಗೆ ತಂದರೆ ಮಾತ್ರ ಈ ಎಲ್ಲ ಅವಘಡಗಳಿಂದ ರೈತ ಹೊರಬರಲು ಸಾಧ್ಯ ಎಂದರು. ರೈತರಿಗೆ ಸಂಬಂಧಪಟ್ಟದ್ದು ಈಗೇನು ಭತ್ತ ಬೆಳೆದಿದ್ದಾರ ಈ ಭಾಗದ ರೈತರು ಮತ್ತು ಇಡೀ ಜಿಲ್ಲೆಯ ರೈತರೇನು ತೊಗರಿನ ಬೆಳೆದಿದ್ದಾರೆ, ತೊಗರಿ ಮತ್ತು ಭತ್ತಕ್ಕೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ ಇವತ್ತು. ಹೀಗಾಗಿ ಇವತ್ತು ನಾವು ಆ ಒಂದು ಬೇಡಿಕೆಗೋಸ್ಕರ ಭತ್ತದ ಬೆಲೆ, ಕಡಲೆ ಮತ್ತು ತೊಗರಿ ಮತ್ತು ಭೂಮಿಗೆ ಸಂಬಂಧಪಟ್ಟಂಗೆ ಬೇಡಿಕೆ ಇಟ್ಕೊಂಡು 3ನೇ ತಾರೀಕಿಗೆ ಇಲ್ಲಿ ಒಂದು ಪ್ರತಿಭಟನೆ ಹೋರಾಟ ಮತ್ತು ರಸ್ತೆ ರೋಕನ್ನು ಹಮ್ಮಿಕೊಂಡಿದ್ದಾರೆ. ಈ ಕುರಿತು ಸರ್ಕಾರದ ಬಗ್ಗೆ ಈಗಾಗಲೇ ಏನು ಚರ್ಚೆ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತೀವಿ. ಸರ್ಕಾರ ನಮ್ಮ ಒತ್ತಾಯ ಏನಿದೆ, ಸ್ವಾಮಿನಾಥನ್ ಕಮಿಷನ್ ವರದಿ ಜಾರಿಗೊಳಿಸ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಇದೆ. ನರೇಂದ್ರ ಮೋದಿ ಸರ್ಕಾರ ಸ್ವಾಮಿನಾಥನ್ ಕಮಿಷನ್ ವರದಿ ಜಾರಿಗೊಳಿಸಲಾರ್ದ ನಾವು ಉತ್ಪಾದನಾ ವೆಚ್ಚಕ್ಕೆ ಅರ್ಧರಷ್ಟು ಸೇರಿಸಿ ನಾವು ಬೆಲೆ ಕಟ್ಟತಕ್ಕಂಥದ್ದೇನಿದೆಯಲ್ಲ ಅದರ ಒಂದು ಭಾಗವಾಗಿ ಪ್ರತಿ ಕ್ವಿಂಟಲ್ ಭತ್ತಕ್ಕೆ 1,730 ರೂಪಾಯಿಯನ್ನು ಅವರು ಬೆಲೆ ನಿಗದಿ ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ಭತ್ತ ಖರೀದಿ ಆಗ್ತಾ ಇಲ್ಲ. ಸೇಮ್ ಟೈಮ್ನಲ್ಲಿ ಈ ಹೊಸ ಅಕ್ಕಿ ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ಹೊಸ ಅಕ್ಕಿ ಏನಿದೆಯಲ್ಲ ಅದು ಪ್ರತಿ ಕ್ವಿಂಟಲ್ಗೆ 4,000 ರೂಪಾಯಿ ಇದೆ. ಇವತ್ತು ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆನ ಆಧರಿಸಿ ನೀವು ಭತ್ತಕ್ಕೆ ಬೆಲೆನ ಕಟ್ಟರೆ ಅನ್ನೋಂಥದ್ದು. 4,000 ರೂಪಾಯಿ ಇದೆ ಪ್ರತಿ ಕ್ವಿಂಟಲ್ ಭತ್ತಕ್ಕೆ, ಪ್ರತಿ ಕ್ವಿಂಟಲ್ ಅಕ್ಕಿಗೆ 4,000 ರೂಪಾಯಿ ಇದೆ ಮಾರುಕಟ್ಟೆನಲ್ಲಿ. ನೀವು ಭತ್ತನ್ನು 1,500 ರೂಪಾಯಿ ತೊಗೊತಾ ಇದ್ದೀರಿ. ಇವತ್ತು ಮಧ್ಯವರ್ತಿಗಳು ಮತ್ತು ವರ್ತಕರು 1,500 ರೂಪಾಯಿ ತೊಗೊಳೋದ್ರ ಮೂಲಕ ಇವತ್ತು ರೈತರಿಗೆ ನಷ್ಟಕ್ಕೆ ಗುರಿ ಆಗ್ತಕ್ಕಂಥ ಒಂದು ಇದಕ್ಕೆ ಕಾರಣರಾಗಿದ್ದಾರೆ. ಹೀಗಾಗಿ ಇವತ್ತು ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೇವಲ ಘೋಷಣೆಯಾಗಿ ಉಳಿದಿದೆ. ಖರೀದಿ ಕೇಂದ್ರ ಅಂತಕ್ಕಂಥದ್ದು ಏನಿದೆ ನೆಪ ಮಾತ್ರದ ಖರೀದಿ ಕೇಂದ್ರ, ಭತ್ತದೇನು ಖರೀದಿ ಕೇಂದ್ರ ತೆಗೆದಿದ್ದಾರೆ ಇದರಲ್ಲಿ ಬಪ್ಪರ್ ರಸ್ತೆಯಲ್ಲಿ ಅದು ಯಾವುದಕ್ಕೂ ಉಪಯೋಗ ಇಲ್ಲ, ಬರೀ ಬೋರ್ಡ್ ಮಾತ್ರ ನೇತಾಡ್ತಾ ಇದೆ ಅಲ್ಲಿ. ಹೀಗಾಗಿ ಈ ಕುರಿತು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಪ್ರತಿ ಚೀಲದ ಭತ್ತಕ್ಕೆ 75 ಕೆಜಿ ಭತ್ತಕ್ಕೆ 1,000 ರಿಂದ 1,200 ರೂಪಾಯಿ ಉಳಿಸ್ಕೊಂತ ಇದ್ದಾರೆ ಇವತ್ತು ಮಧ್ಯವರ್ತಿಗಳು ವರ್ತಕರು. ರೈತರು ಇವತ್ತು ಭಾಳ ನಷ್ಟ ಅನುಭವಿಸ್ತಾ ಇದ್ದಾರೆ. ಹೌದ್ರಿ, ಎಲ್ಲಿದೆ ಮಾರ್ಕೆಟ್ನಲ್ಲಿ ಏನು ಅಕ್ಕಿ ರೇಟ್ ಏನಿದೆ ಅದನ್ನು ಆಧರಿಸಿ ನೀವು ಭತ್ತಕ್ಕೆ ಬೆಲೆ ಕಟ್ಟ ನಿಗದಿ ಮಾಡಬೇಕಂತಕ್ಕಂಥ ನಮ್ಮ ಒತ್ತಾಯ. ಸೇಮ್ ಟೈಮ್ನಲ್ಲಿ ಈ ಅಡಮಾನ ಸಾಲ ನಿಂತೋಗಿದೆ. ಏನು ಈ ಕಂಪನಿ ಕಾರ್ಪೊರೇಟ್ಗಳು ಬ್ಯಾಂಕಿಗೆ ಲಾಸ್ ಮಾಡಿದ ನಂತರ ಏನು ರೈತರು ಬೆಳೆಗಳು ಇಟ್ಕೊಂಡು ಗೋಡನ್ನಲ್ಲಿ ಬೆಳೆಗಳು ಇಟ್ಕೊಂಡು ಅಡಮಾನ ಸಾಲ ಏನು ಕೊಡ್ತಾ ಇದ್ದಾರಲ್ಲ ಆ ಸಾಲ ಕೂಡ ನಿಂತೋಗಿದೆ ಇವತ್ತು. ಹೀಗಾಗಿ ರೈತರು ಅನಿವಾರ್ಯವಾಗಿ ಇವತ್ತು ಏನು ಇದನ್ನು ಮಾಡ್ತಕ್ಕಂಥದ್ದು ಏನು ನಡೆದಿದೆ ಈ ನಾವು ಹೀಗಾಗಿ ಇದನ್ನು ಭಾಳ ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೀವಿ ಸರ್ಕಾರದ ನೀತಿಯನ್ನು. ಇವತ್ತು ತೊಗರಿ ಬೆಲೆ ಕೂಡ ಭಾಳ ಕುಸಿದಿದೆ. ಹೌದ್ರಿ, ಸರ್ಕಾರ 6,200 ರೂಪಾಯಿ ಬೆಲೆ ನಿಗದಿ ಮಾಡಿದೆ, ಆದರೆ ಇವತ್ತು ಮಾರುಕಟ್ಟೆಯಲ್ಲಿ 4,000 ರೂಪಾಯಿಗೆ ಒಂದು ಕ್ವಿಂಟಲ್, 4,200 ರೂಪಾಯಿಗೆ ಒಂದು ಕ್ವಿಂಟಲ್ ತೊಗೊತಾ ಇದ್ದಾರೆ. ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಮುಖ್ಯವಾಗಿ ಏನು ನಮ್ಮ ಹೋರಾಟಕ್ಕಿಂತ ಮುಂಚೆನೇ ಒಂದು ಸಭೆಯನ್ನು ಕರಿಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಲಸ ಏನು, ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರ ಮತ್ತು ಇಲ್ಲಿರ್ತಕ್ಕಂಥ ಸಂಸದರ ಕೆಲಸ ಏನು? ರೈತರಿಗೆ ನೀವು ಬೆಲೆನ ಕೊಡಿಸ್ತಕ್ಕಂಥದ್ದು. ಹೌದ್ರಿ, ರೈತರ ಬಗ್ಗೆ ನೀವು ಮೊಸಳೆ ಕಣ್ಣೀರು ಸುರಿಸ್ತೀರಿ, ರೈತರು ಇಂದ ನಾವು ಆರಿಸೋಗಿದ್ವಿ ಅಂತ ಹೇಳ್ತೀರಿ ನೀವು. ಹೌದ್ರಿ, ರೈತರಿಗೆ ನಾವು ಏನು ನೀರು ಕೊಡಿಸಿದ್ವಿ ಅಥವಾ ಬೆಳೆ ಆಗಿದೆ ಅಂತೇಳಿ ನೀವೇನು ಆರಿಸೋಗಿದ್ದೀರಿ? ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಜಿಲ್ಲಾ ಶಾಸಕರು ಸಂಸದರಾಗಲಿ ಇವತ್ತು ರೈತರು ನಷ್ಟಕ್ಕೊಳಗಾಗ್ತಾ ಇದ್ದಾರೆ. ಖರೀದಿ ಕೇಂದ್ರಗಳು ಎಲ್ಲಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೌದ್ರಿ, ತೊಗರಿ ಕೇಂದ್ರ 24ನೇ ತಾರೀಕಿಂದ 7ನೇ ತಾರೀಕು ಡಿಸೆಂಬರ್ 24ರಿಂದ 7ನೇ ತಾರೀಕಿಗೆ ಏನು ನೋಂದಣಿಯನ್ನು ನೀವು ಆದೇಶ ಮಾಡಿದಿರಿ, ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ ನಿಮಗೆ ತೊಗರಿಯನ್ನು ಪ್ರಾಮಾಣಿಕವಾಗಿ ಖರೀದಿ ಮಾಡಿ ರೈತರಿಗೆ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕತೆ ನಿಮಗಿಲ್ಲ. ಹೌದ್ರಿ, ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ತೊಗರಿ ಬೆಳೆ ಬಂದು ಇಡೀ ಜಿಲ್ಲೆ ಅಥವಾ ಇಡೀ ಸುತ್ತಮುತ್ತ ಕರ್ನಾಟಕದಾದ್ಯಂತ ತೊಗರಿ ಬೆಳೆ ಬಂದು 1 ತಿಂಗಳಾಗಿದೆ, ಕಟಾವು ನಡೀತಾ ಇದೆ, 1 ತಿಂಗಳಿಂದ ಕಟಾವು ನಡೀತಾ ಇದೆ. ನೀವು 24ನೇ ತಾರೀಕಿಗೆ ನೀವು ಖರೀದಿ ಕೇಂದ್ರ ತೆಗೆದು ನೋಂದಣಿ ಮಾಡಬೇಕಂತಕ್ಕಂಥದ್ದು ಏನಿದೆಯಲ್ಲ ಇದು ಅನ್ಸೈಂಟಿಫಿಕ್.
ಉದ್ದೇಶಪೂರ್ವಕವಾಗಿ ನೀವು ವರ್ತಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಧ್ಯವರ್ತಿಗಳಿಗೆ ಲಾಭ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಸರ್ಕಾರ ನೀತಿ, ನಾವು ಇದನ್ನು ಖಂಡಿಸ್ತೀವಿ ನಾವು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಮುಖಂಡ ರಮೇಶ್ ಪಾಟೀಲ್ ಬೇರ್ಗಿ, ಟುಸಿ ಮುಖಂಡರಾದ ಬಸವರಾಜ್ ಎರ್ದಿಹಳ್, ಬಸವರಾಜ್ ಬೆಳಗುರ್ಕಿ, ಶ್ರೀನಿವಾಸ್ ಬುಕ್ಕನಟ್ಟಿ, ನಾಗರಾಜ್ ಪೂಜಾರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರಿನ ಸಮಸ್ಯೆಯಾದರೆ ಅಧಿಕಾರಿಗಳೇ ಹೊಣೆ, ನಾಡಗೌಡ. ಮೈತ್ರಿ ಸರ್ಕಾರ ಕೆಡವಲು ಸಾಧ್ಯವಿಲ್ಲ, ಸತೀಶ್ ಜಾರಕಿಹೊಳಿ. ಉತ್ತಮ ಆರೋಗ್ಯಕ್ಕೆ ಸಿರಿಧಾನ್ಯಗಳ ಸೇವನೆ ಅಗತ್ಯ, ಡಾಕ್ಟರ್ ಖಾದರ್. ಕುಂಬಾರ ಸಮಾಜ ಒಗ್ಗೂಡದಿದ್ದರೆ ಉಳಿಗಾಲವಿಲ್ಲ, ಲಿಂಗರಾಜ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.